ಬಾಗಲಕೋಟ್ ಸೆ ಸಂಯುಕ್ತ ಪಾಟೀಲ್ ಕಾ ಟಿಕೆಟ್ ಫೈನಲ್ ಐಲಾನ್ ಬಾಕಿ. ವೀನಾ ಕಾಶ್ಯಪ್ ನವರ್ ನಾರಾಜ್. ಬಾಗಲಕೋಟ್ ಲೋಕಸಭಾ ಕಾಂಗ್ರೆಸ್ ಟಿಕೆಟ್ ಪರ್ ಬಾಗಲಕೋಟ್ ಮೇ ಶಿವಾನಂದ ಪಾಟೀಲ್ ಕಿ ಬೇಟಿ ಸಂಯುಕ್ತ ಪಾಟೀಲ್ ಕಾ ಟಿಕೆಟ್ ಫೈನಲ್ ಸಿರ್ಫ್ ಉನ್ಕೆ ನಾಮ ಕಾ ಐಲಾನ್ ಬಾಕಿ ಹೈ, ಜಿಸ್ಕೆ ಚಲತೆ ವೀನಾ ಕಾಶ್ಯಪ್ ನವರ್, ವಿಜಯ ಆನಂದ್ ಕಾಶ್ಯಪ್ ನವರ್ ಔರ್ ಇನ್ಕೆ ಸಮರ್ಥಕೋ ಕಾ ಗೋ ಬ್ಯಾಕ್ ಸಂಯುಕ್ತ ಪಾಟೀಲ್ ಕಹತೆ ಹುವೆ ಉತ್ತರೆ ಹೈ ಸಡಕೋ ಪರ್. ಜಬ್ಕೆ ಇಸ್ ಪೂರೆ ಮಾಮಲೆ ಪರ್ ಶಿವಾನಂದ ಪಾಟೀಲ್ ನೆ ಕಹಾ ಕೆ ವ್ಯಕ್ತಿ ಸೆ ಜ್ಯಾದಾ ಪಾರ್ಟಿ ಮಾಯನೆ ರಖತಿ ಹೈ, ಪಾರ್ಟಿ ಜಿಸ್ಕೋ ಭಿ ಟಿಕೆಟ್ ದೇಗಿ ಹಮೇ ಉಸ್ಕೆ ಲಿಯೆ ಕಾಮ ಕರ್ನಾ ಹೋಗಾ. ಮೈನೆ ಕಾಶ್ಯಪ್ ನವರ್ ಕೆ ಲಿಯೆ ಚುನಾವ್ ಮೇ ಪ್ರಚಾರ ಕಿಯಾ ಥಾ, ಇಸ್ಕಾ ಮತಲಬ್ ಕೆ ಇನ್ಹೇ ಭಿ ಯೇ ಕರ್ನಾ ಹೋಗ. ಜಬ್ಕೆ ಅಬ್ ಭಿ ಪತ್ನಿ ಕೆ ಟಿಕೆಟ್ ಕೋ ಲೇಕರ್ ಕಾಂಗ್ರೆಸ್ ಹೈಕಮಾನ್ ಕೆ ಸಾಮ್ನೆ ಅಪ್ನಾ ಜೋರ್ ಲಗಾತೆ ಹುವೆ ವಿಜಯ ಆನಂದ್ ಕಾಶ್ಯಪ್ ನವರ್ ನೆ ಕಹಾ ಕೆ ಹಮ್ ಸೆ ಕಿಸಿ ನೆ ಮುಲಾಕಾತ್ ನಹೀ ಕಿ, ಪಾರ್ಟಿ ಕಾ ಕಾಮ ಕರ್ನೆ ವಾಲೋ ಕೆ ಸಾಥ್ ಯೇ ನಾ ಇನ್ಸಾಫಿ ಹೈ, ದೇಖೆಂಗೆ ಕೌನ್ ಕೈಸೆ ಇಲೆಕ್ಷನ್ ಕರ್ತಾ ಹೈ ಕಾ ಬಯಾನ್ ದೇಕರ್ ಖುಲೆಆಮ್ ನಾರಾಜಗಿ ಜತಾಯಿ ಹೈ MLA ವಿಜಯ ಆನಂದ್ ಕಾಶ್ಯಪ್ ನವರ್ ನೆ. ಕ್ಯಾ ಯೇ ಸಬ್ ಠೀಕ್ ಹೋ ಜಾಯೇಗಾ ಚುನಾವ್ ಸೆ ಪಹಲೆ, ಯೇ ಭಿ ಏಕ ಸವಾಲ್ ಹೈ. ಟಿಕೆಟ್ ಕೋ ಲೇಕರ್ ಹೋ ರಹೆ ಇಸ್ ಘಮಾಸಾನ್ ಕೋ ದೇಖಕರ್ ವೈಯಕ್ತಿಕ ಅಭಿಪ್ರಾಯ ಪಕ್ಷದ ಅಭಿಪ್ರಾಯ ಇಲ್ಲ. ಮತ್ತೆ ಈಗ ವೀಣಾ ಕಾಶ್ಯಪ್ ನವ್ರು ನಿಂತಾಗ ನಾನು ಚುನಾವಣೆ ಮಾಡಿನಲ್ಲ, ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ. ಅವ್ರು ಆ ಥರ ಅವ್ರು ಹೇಳಿರ್ಲಿಕ್ಕಿಲ್ಲ. ಪಕ್ಷ ಗೆಲ್ಲಿಸ್ತಕ್ಕಂಥ ಕೆಲಸ ಜವಾಬ್ದಾರಿ ಅವ್ರಿಗೂ ಇದೆ, ನನಗೂ ಇದೆ. ಅದು ಪಕ್ಷದ ಸಲುವಾಗೆ ಮಾಡೋದು, ವೈಯಕ್ತಿಕ ಸಲುವಾಗಿ ಅಲ್ಲ. ಅದು ಮೇಲಿನವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ, ಅದ್ರ ಬಗ್ಗೆ ನಾವು ಹೇಳಕ್ ಬರೋದಿಲ್ಲ. ಇಲ್ಲಿ ಯಾರು ಯಾರಿಗೆ ಕೊಟ್ಟರು ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿವಿ, ಅವರು ಮಾಡಬೇಕು. ಶಿಫಾರಸ್ ಮಾಡತಕ್ಕಂಥ ಕೆಲಸ ಯಾರು ಮಾಡೋದಿಲ್ಲ, ಪಕ್ಷ ಮಾಡ್ತದೆ, ಕಾರ್ಯಕರ್ತರು ಮಾಡ್ತಾರೆ. ಅದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಳ್ಬೇಡಿ. ಚುನಾವಣೆ ಆದ್ಮೇಲೆ ಮಾತಾಡೋದು ನಾವು ನೀವು. ಎಲ್ಲ ನಾಯಕರಿಗೆ ಗೊತ್ತಿರುವಂಥ ವಿಷಯ, ನಮ್ಮ ರಾಜ್ಯ ನಾಯಕರಿಗೆ ಯಾಕೆ ಈ ರೀತಿ ತೀರ್ಮಾನಗಳು ಮಾಡ್ತಾ ಇದ್ದರು ನನಗೆ ಗೊತ್ತಾಗ್ತಾ ಇಲ್ಲ. ಇದು ನಮಗೆ ನಮ್ಮ ಕುಟುಂಬಕ್ಕೆ ಮಾಡ್ತಿರೋಂಥ ಅನ್ಯಾಯ. ಈ ಅನ್ಯಾಯವನ್ನು ನಾವು ಜನರ ಮುಂದೆ ಇಡ್ತೀವಿ, ನಮ್ಮ ನಡಿಗೆ ಜನರ ಕಡೆಗೆ, ಜನರ ನಡಿಗೆ ಜನರು. ಅದು ಯಾರು ಕೈವಾಡ ಇದೆ ಅದು ಕಾಲವೇ ನಿರ್ಣಯ ಮಾಡುತ್ತೆ, ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ. ಅಲ್ಲ, ನನಗೆ ಬರಲೇ ಇಲ್ಲ, ನನಗೆ ಕೇಳಿಲ್ಲ. ಅವ್ರು ಕ್ಯಾಂಡಿಡೇಟ್ ಮಾಡ್ತೀವಿ ಅಂತೂ ಕೇಳಿಲ್ಲ. ಎಮ್ಮ ಬಂದು ನಮ್ಮ ಹತ್ರ ಅವ್ರು ಕೇಳಿಲ್ಲ. ಯಾರು ಕೇಳಬೇಕಲ್ಲ, ಯಾರು ಕೇಳಿದ್ರೆ ಇವತ್ತು ನಮ್ಮ ಜಿಲ್ಲೆಯ ಶಾಸಕರಿಗೆ ಯಾರಿಗೂ ಕೇಳಿಲ್ಲ. ಉಸ್ತುವಾರಿ ಸಚಿವರು ಇಲ್ಲೇ ಇದ್ದಾರೆ, ಅವ್ರಿಗೂ ಕೇಳಿಲ್ಲ. ಯಾರಿಗೆ ಕೇಳದೇ ಇವ್ರು ತೀರ್ಮಾನ ಮಾಡ್ತಾರಂದರೆ ಮಾಡ್ಕೊಳ್ಳಿ ಇಲೆಕ್ಷನ್ನು. ಯಾರು ಮಾಡ್ತಾರೆ ಏನು ಮಾಡ್ತಾರೆ ನೋಡೋಣ. ಅದನ್ನ ಜಿಲ್ಲೆ ಹೌದು, ಅದು ಅಧ್ಯಕ್ಷರೇ ಹೇಳಿದ್ದು ನನಗೆ ನಿನ್ನೆ, ಇಲ್ಲಪ್ಪ ಹೆಸರೇ ಕಳಿಸಿಲ್ಲ ಅನ್ನೋದು ಈಗ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಂ, ಸಿಂಗಲ್ ನೇಮ್ ಕಳಿಸಿದಾರಂತೆ, ಸಿಂಗಲ್ ನೇಮ್ ಮಾಡಿದಾರಂತೆ. ಸಿಂಗಲ್ ನೇಮ್ ಅಂದರೆ ಅವ್ರು ಯಾರು ಮಾಡಿದಾರೆ ಅವರೇ ಮಾಡ್ಕೊಳ್ಳಿ ಇನ್ಮೇಲೆ. ಹೌದು, ಎಲ್ಲ ಕೇಳಿ ಆ ನಮ್ಮ ಜಿಲ್ಲೆಯ ಶಾಸಕರಿಗೆ ಹೋಗಿ ಕೇಳ್ರಿ. ಇವಳು ಅವ್ರ ಚುನಾವಣೆಯಲ್ಲಿ 23 ಇದು ನಮ್ಮ ಅಸೆಂಬ್ಲಿ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಇವಳ ಪ್ರಚಾರಕ್ಕೆ ಬಳಕೆ ಮಾಡಿಕೊಂಡು ಇವಳಿಗೆ ವಚನ ಕೊಟ್ಟಿದ್ದಾರೆ ಎಲ್ಲ ಶಾಸಕರು. ಇಲ್ಲಮ್ಮ ನಿನಗೆ ಖಂಡಿತವಾಗಿ ಟಿಕೆಟ್ ಕೊಡಿಸ್ತೀವಿ ಅಂತೇಳಿ ಇವತ್ತು ಈ ರೀತಿ ಶಾಸಕರ ಮೇಲೆ ಹಾಕೋದು, ಈ ಶಾಸಕರೇನು ಹೇಳಿಲ್ಲ ಅಂತ ಅನ್ನೋದು, ಇದು ಸರಿಯಾದ ವ್ಯಕ್ತಿ ಅಲ್ಲ. ಪಕ್ಷದ ಇದು ಪಕ್ಷಕ್ಕೆ ಹಾನಿ ಆಗುತ್ತೆ, ಇದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಇದು ಕೇವಲ ಒಂದು ಕಡೆಗೆ ಆಗೋದಿಲ್ಲ, ಎಲ್ಲೆಲ್ಲಿದ್ರ ಶಕ ಪಡ್ಕೊಳುತ್ತೋ ಏನೇನು ಅನಾಹುತಗಳಾಗ್ತೋ ಆಗ್ತಾವೆ. ಸಂಯುಕ್ತ ಪಾಟೀಲ್ ಯಾರು ಅನ್ನುವಂತಹ ಪ್ರಶ್ನೆ ಬಹಳಷ್ಟು ಜನ ನಿಮ್ಮ ಕ್ಷೇತ್ರದಲ್ಲಿ ಕೇಳ್ತಿದ್ದಾರೆ ಅನ್ನುವಂಥದ್ದು ಅಲ್ಲ ಸರ್, ನಮ್ಮ ಸಹಜವಾಗಿ ಅಲ್ಲ, ಯಾರು ಗೊತ್ತಿರ್ಬೇಕಲ್ಲ ಅಟ್ ಲೀಸ್ಟ್ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದು. ನೀವು ನಾನು ಒಬ್ಬ ಶಾಸಕನಾದವನೀಗ, ನಾನು 4 ಬೇರೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ತೊಗೊಂಡಿದ್ದೀನಿ, 2 ಬೇರೆ ಶಾಸಕನಾಗಿದ್ದೀನಿ. ಇವತ್ತು ನನ್ನ ಗೊತ್ತಿರ್ಬೇಕಲ್ಲ, ನಾನು ಈ ಪಕ್ಷದಲ್ಲಿ ಟಿಕೆಟ್ ತೊಗೊತಾ ಇದ್ದೀನಿ. ಅಟ್ ಲೀಸ್ಟ್ ಜನ ಆದರೂ ಗೊತ್ತಿಸ್ಬೇಕಲ್ಲ ನಮ್ಮನ್ನು. ಆ ಗುರುತಿಸುವಂಥ ಕೆಲಸ ಎಲ್ಲಾಗಿದೆ, ಯಾರು ಭೇಟಿಯಾಗಿದ್ದಾರೆ, ನಮ್ಮ ಜಿಲ್ಲೆಗೆ ಏನು ಸಂಬಂಧ, ನನಗೆ ಅದು ಗೊತ್ತಿಲ್ಲ. ನಾವಂತರೂ ಈಗ ನಾವು ಮೊನ್ನೆ ನಮ್ಮ AICC ಅಧ್ಯಕ್ಷರ ಮುಂದೆ ನಾವು ಹೇಳ್ಕೊಂಡಿದ್ದೀವಿ, ಅವರು ಕೂಡ 4 ಗಂಟೆಗೆ ಇವತ್ತು ತೀರ್ಮಾನ ಆಗುತ್ತೆ ಅನ್ನೋದು ಮಾತನ್ನು ಹೇಳಿದ್ದಾರೆ. ಇವತ್ತು ಯಾರ್ಯಾರಿಗೋ ತಂದು ಹಾಕಿದರೆ ಬೇರೆ ಜಿಲ್ಲೆಯವ್ರನ್ನ, ಅಖಂಡ ಜಿಲ್ಲೆ ಇದ್ದಾಗ ಅಖಂಡ ಜಿಲ್ಲೆ ಇತ್ತು ಬಿಜಾಪುರ, ನಾನು ಅಖಂಡ ಜಿಲ್ಲೆಯಲ್ಲೇ ಜನ್ಮ ತಾಳಿದ್ದೀನಿ. ನಮ್ಮ ತಂದೆ ಅಖಂಡ ಜಿಲ್ಲೆಯಲ್ಲೇ ಶಾಸಕರಿದ್ದರು, ನಮ್ಮ ಕುಟುಂಬ ಕೂಡ 50-60 ವರ್ಷದಿಂದ ರಾಜಕಾರಣದಲ್ಲಿ ಇರುವಂಥದ್ದು. ಇವತ್ತು ಇಲ್ಲಿ ತೊಗೊಂಬಂದು ಯಾರೋ ಒತ್ತಡಕ್ಕೆ ಯಾವುದೋ ಒಂದು ವ್ಯವಹಾರಕ್ಕೆ ಇಲ್ಲಿ ಮಾಡುವಂಥದ್ದು ಸರಿಯಲ್ಲ. ಇದು ಆದರೆ ಜನ ನಿರ್ಧಾರ ಮಾಡ್ತಾರೆ. ನಮ್ಮ ನೆಡೆ ಜನರ ಕಡೆ, ಜನರು ಏನು ಹೇಳ್ತಾರೆ ಆ ನಿಲುವೆ ನನ್ನ ನಿಲುವು.